ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ ನಮ್ಮ ವಾಹಿನಿಯ ದಿನನಿತ್ಯದ ವಿಡಿಯೋಗಳನ್ನು ವೀಕ್ಷಿಸುತ್ತಿರುವ ನಿಮ್ಮೂರು ಯಾವುದು ಮತ್ಯಾಕೆ ತಡ ಕಮೆಂಟ್ ಬಾಕ್ಸ್ ಕಾಲಿದೆ ಆದಷ್ಟು ಬೇಗ ನಿಮ್ಮೂರಿನ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬಹುತೇಕ ಜೀವಗಳಿಗೆ ವಯಸ್ಸಿಗಿಂತ ಬದುಕಿನ ಭಾರವೇ ಹೆಚ್ಚಾಗಿರ್ತದೆ ಎಲ್ಲಿ ಬಿದ್ದೆ ಎಂದು ಯೋಚಿಸಬೇಡ ಎಲ್ಲಿ ಎಡವಿದೆ ಎಂದು ಯೋಚಿಸು ಅವ್ರು ಸರಿ ಇಲ್ಲ ಇವ್ರ ಸರಿ ಇಲ್ಲ ಒಟ್ಟಾರೆ ಪ್ರಪಂಚ ಸರಿ ಇಲ್ಲ ಅಂದ್ಕೊಳ್ತಿದ್ದ ಮನುಷ್ಯನಿಗೆ ಬಹುಶಃ ಸಾವು ಹತ್ತಿರ ಸುಳಿಯುತ್ತಿದ್ದಂತೆ ಗೊತ್ತಾಗ್ಬೋದು ಎಲ್ಲವೂ ಸರಿ ಇತ್ತು ನಾನೇ ಸರಿ ಇಲ್ಲ ಎಂದು ಸಾಲ ಗಾಯ ಬೆಂಕಿ ಮತ್ತು ಚಿಂತೆಯನ್ನ ಸಣ್ಣದೆಂದು ಉಪೇಕ್ಷಿಸಬಾರದು ಯಾಕಂದ್ರೆ ಇವುಗಳಿಗೆ ದೊಡ್ಡದಾಗಿ ಬೆಳೆಯುವ ಸಾಮರ್ಥ್ಯವಿದೆ ಕತ್ತಿಯಿಂದ ಆದ ಗಾಯ ಬೇಗ ವಾಸಿಯಾಗಬಹುದು ಆದ್ರೆ ಕತ್ತಿಗಿಂತ ಮೊನಚಾದ ಮಾತಿನಿಂದ ಮನಸ್ಸಿಗೆ ಆದ ಗಾಯ ವಾಸಿಯಾಗೋದು ಕಷ್ಟ ಸಾಧ್ಯ ಈ ಭೂಮಿಯ ಮೇಲೆ ಸ್ವಂತ ಗುಣಮಟ್ಟದಿಂದ ಜೀವಿಸಿ ಸಾಧನೆ ಮಾಡುವವರು ಅತಿ ಕಡಿಮೆ ಕೇವಲ ಇನ್ನೊಬ್ಬರ ಉಪಾಯಗಳನ್ನು ಲೂಟಿ ಹೊಡೆದು ಸಾಧಿಸುವವರೇ ಹೆಚ್ಚು ನೆನಪಿರ್ಲಿ ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಅತಿಯಾದ್ರೆ ಸಲಹೆ ಜೊತೆ ನಮ್ಮ ಸಮಯಕ್ಕೂ ಬೆಲೆ ಇರೋದಿಲ್ಲ ಚಿಂತೆ ಎಷ್ಟೋ ಸಲ ಚಿಕ್ಕ ಸಂಗತಿಗೆ ದೊಡ್ಡ ನೆರಳನ್ನು ಕೊಡ್ತದೆ ನಾವು ಅನ್ಕೋತೀವಿ ಕಷ್ಟ ಆದರೂ ಪರವಾಗಿಲ್ಲ ಕೋಪ ಮನಸ್ತಾಪ ಎಲ್ಲ ಮರೆತು ಸಂಬಂಧಗಳ ಜೊತೆ ಚೆನ್ನಾಗಿರ್ಬೇಕು ಅಂತ ಆದ್ರೆ ಅವರ ಮುಖಗಳನ್ನ ನೋಡಿದಾಗ ಅವರ ಆಡಿದ ಮಾತು ಮನಸ್ಸನ್ನ ಬದಲಾಯಿಸುತ್ತೆ ಅವರ ಸಂಬಂಧನೆ ಬೇಡ ಅನ್ಸುತ್ತೆ ಆಡಿದ ಮಾತನ್ನ ಆಡಿದ ವ್ಯಕ್ತಿ ಮರಿಬಹುದು ಆದ್ರೆ ಕೇಳಿಸಿಕೊಂಡ ವ್ಯಕ್ತಿ ಸಾಯುವರೆಗೂ ಮರೆಯಲ್ಲ ಅವಶ್ಯಕತೆಗಳಿಗೋಸ್ಕರ ಇರುವ ಸಂಬಂಧಗಳ ಜೊತೆ ಇರುವ ಬದಲು ಸ್ವಾರ್ಥಿ ಅನಿಸ್ಕೊಂಡ್ರೂ ಪರವಾಗಿಲ್ಲ ಒಂಟಿಯಾಗಿರೋದು ಉತ್ತಮ ನೆನಪುಗಳೇ ಹಾಗೆ ನಾವು ದುಃಖಿಸಿದ ದಿನಗಳನ್ನ ನೆನೆದು ನಗ್ತೇವೆ ನಕ್ಕ ದಿನಗಳನ್ನ ನೆನೆದು ದುಃಖಿಸ್ತೇವೆ ಇವುಗಳೊಂದಿಗೆ ಸಾಗೋದೇ ಜೀವನ ಮನುಷ್ಯ ಎಷ್ಟು ಒಳ್ಳೆಯವನಾಗಿರ್ತಾನೋ ಅವನ ಹಣೆಬರ ಅಷ್ಟೇ ಕೆಟ್ಟದಾಗಿರುತ್ತೆ ಉಳಿಸಿಕೊಳ್ಳುವ ಯೋಗ್ಯತೆ ಅವರಿಗಿಲ್ಲ ಅಂದಮೇಲೆ ಕೈಕಾಲು ಹಿಡ್ಕೊಂಡು ಕಾಪಾಡ್ಕೊಳ್ಳೇಬೇಕೆಂಬ ಅನಿವಾರ್ಯತೆ ನಮ್ಗ್ಯಾಕಲ್ವಾ ಬೇಡಿ ಪಡೆಯೋದು ಸರಿಯಲ್ಲ ಗಳಿಸಿಕೊಳ್ಳುವುದೇ ಉತ್ತಮ ಅದು ಪ್ರೀತಿಯಾದ್ರೂ ಸರಿ ಹಣವಾದರೂ ಸರಿ ಅಥವಾ ಮರ್ಯಾದೆ ಆದ್ರೂ ಸರಿ ತಪ್ಪುಗಳು ಹುಡುಕುತ್ತಾ ಹೊರಟ್ರೆ ಎಲ್ಲರಲ್ಲಿಯೂ ಸಿಗ್ತವೆ ವ್ಯಕ್ತಿ ಬೇಕು ಅಂದ್ರೆ ಸಣ್ಣ ಪುಟ್ಟ ತಪ್ಪುಗಳು ಬಿಟ್ಟು ಬಿಡಬೇಕು ಗರುಡನಂತೆ ಹಾರುವ ಇಚ್ಛೆ ಇದ್ದಲ್ಲಿ ಕೋಳಿಗಳ ಜೊತೆ ಸೇರಿ ತಿಪ್ಪೆ ಕೆದರುವುದನ್ನು ಬಿಡಬೇಕು ಹೆಣ್ಣಾಗಿ ಹುಟ್ಟಬಾರ್ದು ಹುಟ್ಟಿದ ಮೇಲೆ ಅವಳ ಆಸೆ ಈಡೇರಿಸೋಕೆ ತವರಿನ ಸಹಾಯ ಇರಬೇಕು ಇಲ್ಲ ಗಂಡನ ಸಹಾಯ ಆದ್ರೂ ಇರಬೇಕು ಇಲ್ಲ ಅಂದ್ರೆ ಅವಳ ಜನನ ಶೂನ್ಯ ತಾಳ್ಮೆ ಹೇಗಿರಬೇಕಂದ್ರೆ ನಮ್ಮನ್ನು ನಿಂದಿಸಿ ಹೋದವರು ಪಶ್ಚಾತ್ತಾಪಪಟ್ಟು ಪಟ್ಟು ನಮ್ಮ ಹತ್ತಿರ ಮರಳಿ ಬಂದು ಕ್ಷಮೆ ಕೇಳುವಂತಿರಬೇಕು ಬೇರೆಯವರ ಬದುಕಿಗೆ ಬುದ್ಧಿ ಹೇಳು ಬುದ್ಧನಾಗು ಮೊದಲು ನಿನ್ನ ಬದುಕಿಗೆ ನೀ ಚಾಣಕ್ಯನಾಗು ದುಡ್ಡಿದೆ ಎಂದು ಗರ್ವದಿಂದ ಬರಿಬೇಡಿ ನೀವು ಸತ್ತಾಗ ಹೋಗುವುದು ಮಣ್ಣಿಗೆ ಹೊರತು ಬ್ಯಾಂಕಿಂಗಲ್ಲ ತಾಳ್ಮೆಂದಿರು ನೀನ್ ಪಡ್ತಿರೋ ಕಷ್ಟಕ್ಕೆ ಒಳ್ಳೆ ದಿನ ಬಂದೇ ಬರುತ್ತೆ ಕಾಡಿನಲ್ಲಿರುವ ಹುಲಿಯನ್ನ ನಂಬೋದು ನೀರಿನಲ್ಲಿರುವ ಮೊಸಳೆಯನ್ನ ನಂಬೋದು ಆದ್ರೆ ನಗು ನಗುತ್ತಾ ಮಾತುಗಳಲ್ಲಿ ನಂಬಿಸಿ ಮೋಸ ಮಾಡೋರನ್ನ ಮಾತ್ರ ನಂಬಾರ್ದು ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಕಳೆದು ಹೋಗೋದಿಲ್ಲ ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಿದ್ರೆ ನೀನ್ ಯಾವ ಸ್ನಾನ ಮಾಡಿಯೂ ಪ್ರಯೋಜನವಿಲ್ಲ ಯಾರಿಗೆ ನಾವು ಬೇಡವೋ ಅವರು ನಮಗೂ ಬೇಡ ಗುರು ಸ್ವಾಭಿಮಾನ ನಮಗೂ ಇದೆ ದುಡ್ಡು ಇದ್ದವನಿಗೆ ನೆಮ್ಮದಿ ಇಲ್ಲ ನೆಮ್ಮದಿ ಇದ್ದವನಿಗೆ ದುಡ್ಡು ಇಲ್ಲ ಜೀವನ ಚಕ್ರ ಅಂದರೆ ನಾವು ಆಲೂಗಡ್ಡೆ ಆರಿಸುವಾಗ ಚೆನ್ನಾಗಿಲ್ಲ ಎಂದು ಬಿಟ್ಟು ಬಂದಿದ್ದು ಪಾನಿಪುರಿ ಮತ್ತು ಸಮೋಸ ರೂಪದಲ್ಲಿ ಮತ್ತೆ ನಮ್ಮ ಬಳಿಗೆ ಬಂದು ಸೇರುವುದು ಹೆಣ್ಣು ಮಕ್ಕಳ ಸೌಂದರ್ಯ ಅವರ ಮುಖದಲ್ಲಿರೋದಿಲ್ಲ ಅವರ ನಿಜವಾದ ಪ್ರೀತಿ ಅವರ ನಡವಳಿಕೆಯಲ್ಲಿರ್ತದೆ ಗಂಡು ಮಕ್ಕಳ ನಿಜವಾದ ಸೌಂದರ್ಯ ಅವರ ಆಸ್ತಿ ಅವರ ಸಂಪಾದನೆಯಲ್ಲಿ ಇರೋದಿಲ್ಲ ಅವರು ಹೆಣ್ಣು ಮಕ್ಕಳಿಗೆ ಕೊಡುವ ಮರ್ಯಾದೆಲಿರುತ್ತೆ ಯಾವಾಗಲೂ ಬೇರೆಯವರ ನಿಯಂತ್ರಣದಲ್ಲಿರುವ ಗಾಳಿಪಟವಾಗಬಾರದು ಯಾಕಂದ್ರೆ ಆಟ ಸಾಕು ಎನಿಸಿದಾಗ ಕೆಳಕ್ಕೆ ಎಳೆದು ಬಿಡ್ತಾರೆ ಅನುಭವವಿಲ್ಲದವನ ಬರೀ ಮಾತು ಬಿದಿರಿನ ಬುಟ್ಟಿಯಲ್ಲಿ ನೀರು ತುಂಬಿದಂತೆ ಸೋಮಾರಿತನ ಬಿಟ್ಟಾಗಲೇ ಸಿರಿತನದ ಕನಸು ನಿಜ ಆಗೋದು ಬದುಕು ಕೆಲವೊಮ್ಮೆ ಕಲಿಸ್ತದೆ ಇನ್ನು ಕೆಲವೊಮ್ಮೆ ಬೀಳಿಸ್ತದೆ ಅದರ ಹೊರತಾಗಿಯೂ ನಮ್ಮನ್ನ ಗೆಲ್ಲಿಸಿ ಮರೆಸ್ತದೆ ಆದರೆ ಎಲ್ಲ ಸಂದರ್ಭದಲ್ಲೂ ನಾವು ಸಮಚಿತ್ತರಾಗಿ ಸಾಗಿದಾಗ ಮಾತ್ರ ಬದುಕು ನಮಗೆ ವರದಾನವಾಗಿರ್ತದೆ ಮನುಷ್ಯ ಬಂಗಲೆ ಕೊಂಡ್ಕೋಬಹುದು ಕಾರು ಕೊಂಡ್ಕೊಳ್ಬಹುದು ಆಸ್ತಿ ಗಳಿಸಬಹುದು ಆದರೆ ಆಯಸ್ಸುವನ್ನ ಕೊಂಡ್ಕೊಳ್ಳೋಕೆ ಸಾಧ್ಯವಿಲ್ಲ ಇಂದು ಇದ್ದವರು ನಾಳೆ ಇರೋದಿಲ್ಲ ಆರೋಗ್ಯ ನೆಮ್ಮದಿ ಪ್ರೀತಿ ಸ್ನೇಹ ಇವೇ ನಿಜವಾದ ಸಂಪತ್ತು ಇವು ಇರುವ ತನಕ ಒಳ್ಳೆಯವರಾಗಿರೋಣ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ವಿಶ್ವಾಸ ಎನ್ನುವುದು ಕನ್ನಡಿದ್ದಂತೆ ಒಮ್ಮೆ ಒಡೆಯಿತು ಅಂದ್ರೆ ಅದರಲ್ಲಿ ಕಾಣುವುದು ಅನುಮಾನದ ಬಿಂಬಗಳು ಮಾತ್ರ ಕಂಡವರಿಗೆಲ್ಲ ಸಲಹೆ ನೀಡಬೇಡಿ ಕೆಲವರಿಗೆ ಅದರ ಅಗತ್ಯವಿರಲ್ಲ ಇನ್ನು ಕೆಲವರಿಗೆ ಅರ್ಹತೆ ಇರಲ್ಲ ಕೈಜಾರಿ ಕೆಸರಲ್ಲಿ ಬಿದ್ದ ಮಾತ್ರಕ್ಕೆ ವಜ್ರದ ಬೆಲೆ ಕಡಿಮೆ ಆಗೋದಿಲ್ಲ ಅದೇ ರೀತಿ ತಿಳಿಯದೆ ನಡೆದ ತಪ್ಪಿನಿಂದ ಒಳ್ಳೆಯವರ ಗೌರವ ಕಡಿಮೆ ಆಗೋದಿಲ್ಲ ಆಯಸ್ಸು ಇದ್ದಷ್ಟು ಜೀವನ ಋಣ ಇದ್ರೆ ಮಾತ್ರ ಹೆಣ್ಣು ಹೊನ್ನು ಮಣ್ಣು ನಿನಗಿಸುವಂತ ಅವನ ನಿಯಮವಿಲ್ಲದೆ ಯಾವ ಜೀವರಾಶಿ ಹುಟ್ಟೋದಿಲ್ಲ ಸಾಯೋದಿಲ್ಲ ನೀನೊಂದು ನಿಮಿತ್ತ ಮಾತ್ರ ನೆನಪಿಡು ಎಲ್ರಿಗೂ ನಮಸ್ಕಾರ ನಿಮ್ಮ ಎ ಕೆ ಶೆಟ್ಟಿ ನಡುವರು ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ